ಅಂತರಂಗದಲ್ಲಿ ತುಂಬಾ ಶಕ್ತಿವಂತರಾಗಿದ್ದೀವಿ ನೀವು ಅಂತರಂಗ ಶಕ್ತಿ ತುಡಿತ ನಾಲ್ಕು ಜನ ಹೊಗಳತರ ಬದುಕಬೇಕು ಹೌದು ಚಾಲು ವಿಷಯ ಕಷ್ಟಪಟ್ಟು ಕೆಲಸ ಮಾಡಬೇಕು ಊಟ ಮಾಡಬೇಕು ಇಲ್ಲಿ ಸಮಾಜದಲ್ಲಿ ಏನೇನು ಲೌಕಿಕದಲ್ಲಿ ಇದಾವೆ ಮಜಲುಗಳು ಎಲ್ಲವನ್ನೂ ಸವಿಬೇಕು ಆಡಾಡಬೇಕು ಆಧ್ಯಾತ್ಮಿಕ ಹೋಗಬೇಕು ಭಜನೆ ಮಾಡಬೇಕು ಅಲ್ಲಿ ಯಾವುದೋ ಕಲಿಬೇಕು ನಾನೇ ಕೆರೆ ಹತ್ರ ಹೋಗಿ ಜಡಿ ಮಣ್ಣು ತರಬೇಕು ಗಣಪತಿ ಮಾಡಬೇಕು ಕುಂಕುಮ ಅರಿಶಿನ ಕಲಸಿ ಅದಕ್ಕೆ ಬಣ್ಣ ಹೊಡಿಬೇಕು ನಾನೇ ಮೂರು ದಿನ ಇಟ್ಟು ಪೂಜೆ ಮಾಡಿ ನಾನೇ ಕೊಳಕ್ಕೆ ಬಿಡಬೇಕು ಗಣಪತಿ ತರ ದುಡ್ಡಿಲ್ವ ನನ್ನ ಬೇಜಾರೇ ಇಲ್ಲ ನಾನೇ ಮಾಡ್ತೀನಿ ರಬ್ಬರ್ ನ ಕೊಯ್ದು ಬಿಟ್ಟು ಟೈರ್ ರಬ್ಬರ್ ನ ಚಪ್ಪಲಿ ಮಾಡ್ಕೊತಿದ್ದೆ ನಾಪುನ್ ಚಪ್ಪಲಿ ತಕೊಳ್ಳೋದು ಕಷ್ಟ ನಾನು ಮಾಡ್ಕೊಳ್ಳೋದು ಸರ್ ನಿಮ್ಮ ಅಪ್ಪನ ಬಗ್ಗೆ ಈಗ ನಿಮಗೆ ಬೇಜಾರ ಇದೆಯಾ ಬೇಜಾರ ಈ ಪೈಸ ಬೇಜಾರ ಅದಕ್ಕೆ ಏನು ಮಾಡಿಲ್ವಲ್ಲ ನಿಮಗೆ ಬೇಡ ಅವ್ರು ಮಾಡಿದ ಅಂತ ನಾನು ಮನುಷ್ಯ ಆಗಿದ್ದು ಮತ್ತೆ ಇವಾಗೆಲ್ಲ ಕೇಳ್ತಾರೆ ಸರ್ ನಮ್ಮ ಅಪ್ಪ ನನಗೆ ಏನು ಮಾಡಿದ್ದಾರೆ ಅವರು ದುಡಿಯೋ ಏನು ಹೇಳ್ತೀರಾ ದುಡಿಯೋ ಗೊತ್ತಿದೆ ಇದ್ದರು ಕಷ್ಟಪಡೋ ಗೊತ್ತಿದೆ ಇದ್ದರು ಶ್ರಮವನ್ನ ಹಾಕಕ್ಕೆ ಗೊತ್ತಿದೆ ಇದ್ದರು ಅಪ್ಪ ಯಾಕೆ ಮಾಡಬೇಕು ಏನಿಗೆ ಮಾಡಬೇಕಪ್ಪ ನಮ್ಮ ಅಪ್ಪ ಸಾಯಬೇಕಾದ್ರೆ ಒಂದು ಗಂಟಿತ್ತು ಜೋಬಲಿ ಅವರು ಶವ ಎಲ್ಲ ತೆಗಿಬೇಕಲ್ಲ ನನ್ನ ಕೈ ಕೊಟ್ಟರು ನೋಡಪ್ಪ ಅದು ಯಾವುದೋ ಬಾಲ್ ತರ ಒಂದು ಗಂಟಿದೆ ಇಷ್ಟಪ್ಪ ಬಟ್ಟೆ ಗಂಟು ಒಂದು ಬಟ್ಟೆ ಬಿಚ್ಚಿದೆ ಇನ್ನೊಂದು ಬಟ್ಟೆ ಬಿಚ್ಚಿದೆ ಒಂದು ಬಟ್ಟೆ ಬಿಚ್ಚಿದ್ದು ಬತ್ತಂತಕ್ಕೆ ಹಾಕ್ತಾ ಇದ್ದೀನಿ ರಾಶ್ ಐನೂರು ರೂಪಾಯಿನ ರೌಂಡ್ ಸುತ್ತಿ ಆ ಕಾಲದ್ದು ಐದು ರೂಪಾಯಿನ ಹತ್ತು ರೂಪಾಯಿನ ಸರಿ ಇಷ್ಟು ದುಡ್ಡು ಐನೂರು ರೂಪಾಯಿ ದುಡ್ಡಿತ್ತು ಎಷ್ಟು ಬುದ್ಧಿವಂತರು ನೋಡಿ ನನ್ನ ತಿಥಿಯನ್ನು ಕೂಡ ನನ್ನ ದುಡ್ಡಲ್ಲೇ ಮಾಡಬೇಕು ಅನ್ನೋ ಅವ್ರ ಸ್ವಾಭಿಮಾನ ಆ ದುಡ್ಡಲ್ಲೇ ತಿಥಿ ಆಗಿದ್ದು ಇದ್ರ ದುಡ್ಡು ತಿಥಿ ಮಾಡೋ ದುಡ್ಡಿರಲಿಲ್ಲ ನನ್ನ ಹತ್ರ ಆ ಕಾಲದಲ್ಲಿ 450 480ಕ್ಕೂ ತಿಥಿ ಆಯಿತು ನನ್ನ ತಂದೆಯವ್ರ ಕಾರ್ಯ ಆಯಿತು ಆ ಥರ ಸ್ವಾಭಿಮಾನದಲ್ಲಿ ಬದುಕಬೇಕು ಅವರ ನಮ್ಮ ತಂದೆ ಹೋಟೆಲ್ ಕೆಲಸ ಮಾಡ್ತಿದ್ರು ಕೂಡ ತಿಂಗಳಿಗೆ 10 ರೂಪಾಯಿ 5 ರೂಪಾಯಿ ಸಂಪಾದನೆ ಮಾಡ್ತಿದ್ರು ಕೂಡ ಅವರ ತಿಥಿ ಕಾರ್ಯಕ್ಕೆ ಅವ್ರು ದುಡ್ಡು ಇಟ್ಕೊಂಡಿದ್ದಾರೆ ನೋಡ್ರಿ ಅವ್ರು ಹೇಗಿದ್ರು ಸರ್ ದೈಹಿಕವಾಗಿ ಮಾನಸಿಕವಾಗಿ ಇಲ್ಲ ಸೌಮ್ಯ ಮುಗ್ಧ ಕೃಷಿ ಶರೀರ ಕುಳ್ಳು ಈ ಮೋಸ ತಕ್ಕಬಟ ಗೊತ್ತಿಲ್ಲ 24 ಗಂಟೆಗೆ 18 ಗಂಟೆ ದುಡಿಯೋದು ಆ ಥರ ವ್ಯಕ್ತಿ ಹಾಗಾಗಿ ಬರೀ 5 ರೂಪಾಯಿ ಇಟ್ಕೊಟ್ಟಿದ್ರು ಇಲ್ಲ 3-4 ಸೈಟ್ ಮಾಡಿದ್ರು ನಮ್ಮೂರಲ್ಲಿ ತೋಟ ಮಾಡಿದ್ರು ಹೊಲ ಮಾಡಿದ್ರು ಕಲಿಬೇಕು ಕುಟುಂಬ ಇಲ್ಲ ಮಾಡಲಿಲ್ಲ ನಿಮ್ಮ ತಾತ ಅವ್ರದ್ದು ಏನು ಇರಲಿಲ್ಲ ಪರಂಪರೆಯಲ್ಲಿ ತಾತ ಯಾರನ್ನು ಗೊತ್ತಿರ್ತಾನೆ ಓ ನಿಮ್ಮ ಅಪ್ಪ ಕೋಟೆಗೆ ಬರ್ಬೇಕಾದ್ರೆ ಎಲ್ಲಿಂದ ಬಂದ್ರು ಅನ್ನೋದು ಎಲ್ಲೋ ಒಂದು ಮದುವೆ ಆಗಿದ್ರಂತೆ 3 ಜನ ಮಕ್ಕಳಿದ್ರಂತೆ ರಾಮನಾಥ್ಪುರ ಹತ್ರ ಆ ಮೊದಲನೇ ಹೆಂಡತಿ ತೀರೋದ್ರಂತೆ 3 ಮಕ್ಕಳು ತೀರೋದ್ರಂತೆ ದಿಕ್ಕಿಟ್ಟು ಬೇಜಾರಾಗಿ ಒಳೆಯಸಿಪುರ ಬಂದು ಕೆಲಸ ಮಾಡ್ಕೊಂಡು ಚಂದ್ರಾಪಣಕ್ಕೆ ಬಂದ್ರಂತೆ ಚಂದ್ರಾಪಣಕ್ಕೆ ಬಂದ 48-50 ವರ್ಷ ಅದು ಯಾರೋ ಅಲ್ಲಿ ಕಾಫಿ ಕುಡಿಯೋ ತಿಂಡಿ ತಿನ್ನಕ್ ಬಂದ್ರೆ ಪರಿಚಯ ಆದ್ರಂತೆ ಯಾಕೆ ಒಬ್ಬರೇ ಥರ ಒಂದು ಹುಡುಗಿ ಇದೆ ಮದುವೆ ಮಾಡ್ಕೊಳ್ಳಿ ನಮ್ಮ ಬೆಸಿಂದಲ್ಲ ಅದಕ್ಕೂ ತಂದೆ ತಾಯಿ ಇಲ್ಲ ಅಂದ್ರಂತೆ ಇವ್ರಿಗೆ 45 ವರ್ಷ ಆಯಮ್ಮಗೆ 15 ವರ್ಷ ಮದುವೆ ಮಾಡ್ಕೊಂಡ್ರು ಆಮೇಲೆ ನಾವು 4 ಮಕ್ಕಳು ಹುಟ್ಟಿದ್ವಿ 3 ಗಂಡು 1 ಹೆಣ್ಣು ಇಲ್ಲಿ ಸರ್ ಅವ್ರ ಬಗ್ಗೆ ಎಲ್ಲ ಏನು ಹೇಳಿಲ್ಲ ವಿಷಯ ಬಂತಲ್ಲ ಹೇಳ್ತಾ ಇದ್ದಾರೆ ಒಬ್ಬರ ಊರಲ್ಲೇ ಇದ್ದಾರೆ ಬಸವರಾಜ ಅಂತ ಒಬ್ರು ಬೆಂಗಳೂರಲ್ಲಿ ಇದ್ದಾರೆ ರಮೇಶ್ ಅಂತ ನಾನು ದೊಡ್ಡವನು ತಂಗಿ ಕೂಡ ಊರಲ್ಲಿದ್ದಾರೆ ನಿಮ್ಮ ಅಮ್ಮ ನಿಮ್ಮ ನಿಮ್ಮ ಊರಿಗೆ ನಿಮ್ಮ ಕುಟುಂಬ ನಿಮ್ಮ ಒಡ ನಮ್ಮ ಒಡ ಹುಟ್ಟಿದವರು ಅವ್ರಿಗೆ ಯಾರಿಗೆ ನಿಮ್ಮ ನಿಮ್ಮ ತಾಯಿ ನಮ್ಮ ನಾವು ಒಡ ಹುಟ್ಟಿದವರು ನಮ್ಮ ತಾಯಿ ಮದುವೆ ಮಾಡ್ಕೊಂಡೆ ಓಕೆ ಅವರೆಲ್ಲ ಚೆನ್ನಾಗಿದ್ರು ಸರ್ ಹಾಂ ಎಲ್ಲ ಚೆನ್ನಾಗಿ ಅವ್ರೇ ಅವ್ರ ಹಿನ್ನೆಲೆ ಏನು ಅಂತದ್ದು ಹಿನ್ನೆಲೆ ಇಲ್ಲ ಓಕೆ ಅವರ ಒಂದು ಜೀವನಕ್ಕೆ ಏನೇನು ಬೇಕೋ ಎಲ್ಲ ಅನುಕೂಲಗಳು ಮಾಡ್ಕೊಂಡಿದ್ದಾರೆ ತೊಂದರೆ ಇಲ್ಲ ನನ್ನಷ್ಟು ಸ್ವಲ್ಪ ಉನ್ನತ ಸ್ಥಿತಿಯಲ್ಲಿ ಇಲ್ಲದೆ ಇರ್ಬೋದು ಜನಪ್ರಿಯತೆ ಕಲೆ ಇಲ್ಲ ಅವರೊಳದೆ ಒಂದೊಂದು ವೃತ್ತಿ ಅಷ್ಟು ವೃತ್ತಿಯಲ್ಲಿ ಇದ್ದಾರೆ ಚೆನ್ನಾಗಿದ್ದಾರೆ ಆಮೇಲೆ ಒಂದಾದ್ಮೇಲೆ ಒಂದು ನಾಟಕ ಕಂಪ್ನಿಗಳು ಬರ್ತಾ ಹೋಯ್ತು ನಾಟಕ ಕಂಪ್ನಿಗಳನ್ನ ನಾಟಕಗಳನ್ನ ನೋಡೋದು ಒಂದು ಹುಚ್ಚ ಆಗ್ಬಿಡ್ತು ನನಗೆ ಆ ನಾಟಕಗಳನ್ನ ನೋಡ್ತಾ ಹಾಸ್ಯ ಅಂದ್ರೇನು ಕಲೆ ಅಂದ್ರೇನು ಪಾತ್ರ ಅಂದ್ರೇನು ಪಾತ್ರಧಾರಿಗಳು ಅಂದ್ರೇನು ಕತೆ ಅಂತ ಅಂದ್ರೇನು ಚಿತ್ರಕಥೆ ಅಂದ್ರೇನು ಇವೆಲ್ಲವೂ ನನಗೆ ಮನದಟ್ಟಾಗ್ತಾ ಹೋಯಿತು ಒಂದು ಚೂರು ಅಲ್ಲಿವರೆಗೂ ತುಂಟಾಟಗಳು ಪುಂಡಾಟಗಳು ಕ್ರಿಕೆಟ್ಗಳು ಅದು ಇದು ಮಾಡ್ತಿದ್ದವ್ರಿಗೆ ಇಲ್ಲ ಕಲೆಯಲ್ಲೂ ಸ್ವಲ್ಪ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಬರೋಕ್ಕೆ ಶುರುವಾಯಿತು ಇಷ್ಟೊತ್ತಾಗಲೇ 1981 ಆವಾಗ ನಾವು ಭಜನೆ ಮಾಡ್ತಿದ್ವಿ ಅಂತ ಹೇಳಿದ್ನಲ್ಲ
ಆಂಜನೇಯ ದೇವಸ್ಥಾನದಲ್ಲಿ ಅವಾಗ ಡಿಸೈಡ್ ಮಾಡ್ತೀವಿ ಇನ್ನು ಗಣಪತಿ ಕೂರಿಸ್ಬೇಕು ಪ್ರತಿ ವರ್ಷ ಅಂತ. ನಾವೊಂದು ನಮ್ಮದೇ ಒಂದು ತಂಡ ಅಂತ ಮಾಡಿಕೊಂಡು ಒಂದು ಸಂಘ ಅಂತ ಮಾಡಿಕೊಂಡು ಗಣಪತಿ ಕೂರ್ಸೋಕೆ ಸ್ಟಾರ್ಟ್ ಮಾಡ್ತೀವಿ, ಗುರುಜ್ಯೋತಿ ಯುವಕ ಸಂಘ ಅಂತ. ಅಲ್ಲಿ ಶುರು ಮಾಡಿದ ಮೇಲೆ ನಾವೇ ಗಣಪತಿ ಕೂರಿಸಿ ಯಾರನ್ನೋ ಕಾರ್ಯಕ್ರಮ ಕರೆಯಬಹುದು, ನಾವೇ ಕಾರ್ಯಕ್ರಮ ಮಾಡುವ ಅಂತ ಡಿಸೈಡ್ ಮಾಡ್ತೀವಿ. ಅಲ್ಲಿ ಒಂದು ಮುದುಕನ ಮದುವೆ ನಾಟಕ, ಕುಮಾರೇಶ್ವರ ನಾಟಕ ಸಂಘದ್ದು ಮುದುಕನ ಮದುವೆ ನಾಟಕ ಒಂದು 90 ಸರಿ ನೋಡಿರ್ತೀನಲ್ಲ, ಮುದುಕನ ಮದುವೆ ನಾಟಕನೇ ಮಾಡುವ ಅಂತ ಮಾಡ್ತೀನಿ. ನಾನೇ ಮುದುಕನ ಪಾತ್ರ ಮಾಡ್ಕೊತೀನಿ, ಆ ನಾಟಕ ಮಾಡ್ತೀನಿ. ನಾಟಕ ಮಾಡಿದ ತಕ್ಷಣ ಜನ ತುಂಬ ಪ್ರಶಂಸೆ ಪಡ್ತಾರೆ. ಯಾವಾಗ ಜನ ಪ್ರಶಂಸೆ ಪಟ್ಟು ನನ್ನ ಕಲೆಯನ್ನು ಇಷ್ಟಪಡ್ತಾರೆ, ಓ ಕಲೆ ಪ್ರಪಂಚದಲ್ಲಿ ನನಗೊಂಚೂರು ಜಾಗ ಇದೆ ಅಂತ ಒಂಚೂರು ಗೊತ್ತಾಗುತ್ತೆ. ನೀವೊಂದು 18 ವರ್ಷದ ಮುಖರ ಸರ್ ಅವಾಗ 83 65 ಹುಟ್ಟಿದ್ದು 65 83 ಲೆಕ್ಕ ಹಾಕೊಳ್ಳಿ, ಅಷ್ಟೇ 16 18 ವರ್ಷ ಸರ್. ಸೂಪರ್. ಹಾಂ 18 ವರ್ಷ ಅಲ್ಲಿಂದ ನಾಟಕದ್ದು ಇದು ಸ್ಟಾರ್ಟ್ ಆಗುತ್ತೆ. ನಮ್ಮ ತಂದೆ ಸೆಪ್ಟೆಂಬರ್ 1983 ಸೆಪ್ಟೆಂಬರ್ 5 ಅವ್ರು ತೀರೋಗ್ತಾರೆ. ತುಂಬ ಅರ್ಲಿಯಾಗಿ ಅವರು. ಹಾಂ ಸೆಪ್ಟೆಂಬರ್ 14 ನಮ್ಮ ನಾಟಕ ತಿಥಿಯಾದ ಮಾರನೇ ಬೆಳಿಗ್ಗೆ ನಾಟಕ. ನಮ್ಮೂರಲ್ಲಿ ನಾಟಕ ನಿಲ್ಲಿಸ್ಕೊಳ್ಳೋಣ ಅಂದರೆ ನಾನು ಇಲ್ಲ, ನಾಟಕ ಅನ್ನೋದು ದೈವ ಸಮಾನ, ಅದರಿಂದ ಪಿತೃದೂಗೆ ಅದು ನುಕ್ಕದಲ್ಲಿದ್ದೀನಿ ನೋವಿನಲ್ಲಿದ್ದೀನಿ ಅನ್ನೋದಕ್ಕಿಂತ ಅದನ್ನು ಪ್ರದರ್ಶನ ಮಾಡೋದೇ ಒಳ್ಳೆಯದು, ಮಾಡೋಣ ಅಂದ್ವಿ. ಅವತ್ತ ಒಂದು ಯಾಕೆ ಒಂದು ನಾಟಕ ಫಿಕ್ಸ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಬಾರ್ದು ಅಂದರೆ ಮತ್ತೆ ಆ ನಾಟಕ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಹ್ಞೂ ಯಾವತ್ತೂ ಕಲೆ ಅನ್ನೋ ಫಿಕ್ಸ್ ಆಗಿದ್ದೆಲ್ಲ ಆ ಟೈಮಲ್ಲೇ ಮಾಡಿಬಿಡ್ಬೇಕು ಅದನ್ನು. ಪೋ ಮುಂದಕ್ಕೆ ಹೋಯ್ತಂದರೆ ನಾನು ಕಲಾವಿದನ ಬೆಳೀತಿದ್ದೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಅವತ್ತು ನಾಟಕ ಮಾಡಿದ್ವಿ, ಬೆಳೀತು ಬೆಳೀತು ನಾಟಕ. ಒಂದಾದಮೇಲೆ ನಾಟಕ ನಾಟಕಗಳು ಆಸೆ ನಾಟಕ ಆಸೆ ಇದನ್ನು ತಗೊಳ್ಳೋದು, ಒಂದಿಷ್ಟು ಹೆಸರು ಆ ಕಲಾ ಪ್ರಪಂಚದಲ್ಲಿ ನಾಟಕ ರಂಗದಲ್ಲಿ ತುಂಬ ಅದರಲ್ಲಿ ನಾವು ಮಾಡ್ತಾ ಬಂದೆ. ಅದರಲ್ಲಿ ಆಸಕ್ತಿ ಪ್ರಿಂಟಿಂಗ್ ಒಂದು ಕಡೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ನಡೀತಾ ಇದೆ. ರಾತ್ರಿ ಹೊತ್ತು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ ಜಾವ 2 ಗಂಟೆ 3 ಗಂಟೆವರೆಗೂ ಪ್ರಾಕ್ಟೀಸು. ಅದಾದಮೇಲೆ 86 87 ಸ್ಪರ್ಧೆಗಳಿಗೆ ಹೋಗಿ ಶುರು ಮಾಡಿದ್ವಿ. ನಾಟಕ ಸ್ಪರ್ಧೆಗಳು, ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆ, ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ, ಅವಾಗೆಲ್ಲ ತುಂಬ ಅದು. ನೀವು ನಾಟಕ ದೇವ್ರ ಸಮಾನ ಅಂದ್ರಿ, ಇದು ಇವಾಗ ಹೇಳ್ತಿರೋದು ಅವಾಗ ಅಂದ್ಕೊಂಡಿದ್ದೆ ಸರ್. ನೀವು ಏನು ನಾಟಕ ದೇವ್ರ ಸಮಾನ ಅದನ್ನು ಬಿಡಬಾರ್ದು ಅಂತ ಇವಾಗ ಅಂತಿದ್ದೀರ, ಅವಾಗ ಅಂದ್ಕೊಂಡಿದ್ದ ಅಲ್ಲ ಆ ಸಂದರ್ಭದಲ್ಲಿ ಹಾಗಂತ ಅನಿಸ್ತಿಲ್ಲ. ಅದು ಯಾಕೋ ಗೊತ್ತಿಲ್ಲ, ನಾಟಕ ನಿಲ್ಸಿದ್ರೆ ಮಾಡಬೇಕು ಅಂತ ಆಗ ಅನ್ನಿಸ್ತು ಅಷ್ಟೇ. ಬಟ್ ಈಗ ಅನ್ನಿಸ್ತಿದೆ ಅದು ನಾವು ಅದೊಂದು ದೈವಿಕ ಸಮಾನ ಆಗಿದ್ರಿಂದ ನನಗೆ ಆತರ ಮೈಂಡ್ ಬಂತು. ಕಲಾ ಸಂಸ್ಕೃತಿ ಈ ಸಂದರ್ಭದಲ್ಲಿ ನನಗೊಂದು ನೆನಪಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದಾಗ ಹಾಸ್ಯ ಕಾರ್ಯಕ್ರಮ ಬುಕ್ ಆಗಿದೆ ನಮಗೆ KRS ಅಲ್ಲಿ ಕೃಷ್ಣರಾಜಸಾಗರ ಊರಲ್ಲಿ. ನಾವು ಮದ್ದೂರಲ್ಲಿ ಕಾಫಿ ಕುಡಿತಾ ಇದ್ದೀವಿ, ಸುದ್ದಿ ಬಂತು ರಾಜ್ಕುಮಾರ್ ಅವರು ತೀರು ಹೊರಟು. ನಾವು ಡಿಸೈಡ್ ಮಾಡಿದ್ವಿ, ಅವರೆಲ್ಲ ಹೇಳೋದು ಆ ಹಾಸ್ಯ ತಂಡದ ಬಗ್ಗೆ ಹೇಳ್ತಾ ಇರೋದು. ತುಂಬ ಮುಂದಕ್ಕೆ ಬಂದೆ ನಾನೀಗ, ಸ್ವಲ್ಪ ಮುಂದಕ್ಕೆ ರಿಲೇಟೆಡ್ ಆಯ್ತಲ್ಲ ಇದು. ತಂದೆ ನಿಧನರಾಗಿದ್ರು ಕೂಡ ನಾಟಕ ಮಾಡಿದೆ ಅನ್ನೋದಕ್ಕೆ ರಿಲೇಟೆಡ್ ಆಯ್ತು. ನಾವು ಡಿಸೈಡ್ ಮಾಡಿದ್ವಿ ವಾಪಸ್ ಹೋಗ್ಬಿಡೋಣ ಅಂತ. ಇನ್ನು ಶೋ ಆಗಲ್ಲ ಅಂತ. ಹೌದು. ನನಗೆ ಯಾಕೋ ಮೈಂಡು ಇಷ್ಟೂರ ಬಂದಿದ್ವಿ ಹೋಗ್ಬಿಡೋಣ KRS ಗೆ, ಅಲ್ಲಿ ವಾತಾವರಣ ನೋಡ್ಕೊಂಡು ಸಂಘರ್ನ ಮಾತಾಡಿಸಿ ಬರೋಣ. ಅಲ್ಲಿ ಹೋದ್ರೆ ಸ್ಟೇಜ್ ಹಾಕಿದ್ರು, ಏನು ಬಾಗಿಲುಗಳೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ, ಅಂಗಡಿ ಬಾಗಿಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ, ಸ್ಟೇಜು ಲೈಟು ಮಾತ್ರ ಎಲ್ಲ ಹಾಗೆ ಇದೆ. ನಮ್ಮನ್ನು ಅವರು ಸರ್ ಊಟ ಮಾಡೋಣ ಬನ್ನಿ ಆಮೇಲೆ ಯೋಚನೆ ಮಾಡೋಣ, ಊಟ ಮಾಡ್ಕೊಂಡು ಹೋಗಿ ಬಂದಿದ್ದೀರಾ ಅಂದ್ಬಿಟ್ಟು ಅವ್ರನ್ನ ಊಟ ಏರ್ಪಡಿಸಿದ್ರು. ಊಟ ತಿಂಡಿ ಎಲ್ಲ ತಿಂದ್ವಿ. ಮತ್ತೆ ಅವ್ರ ಮೇಲೆ ಒಂದು ಥಾಟ್ ಬಂತು ನನಗೆ, ಸರ್ ಈಗ ಈ ಕಾರ್ಯಕ್ರಮ ನಾವು ಇವತ್ತು ಅಣ್ಣವರು ನಿಧನರಾಗಿದ್ದಾರೆ ಅನ್ನುವ ದುಃಖದಲ್ಲಿ ನಾವಿದ್ದರೂ ಕೂಡ, ಇಡೀ ಕರ್ನಾಟಕ ಭಾರತ ದೇಶವೇ ಆ ದುಃಖದಲ್ಲಿ ಇದ್ದರೂ ನನ್ನ ಮನಸ್ಸು ಒಂದು ಚಿಂತೆ ಬಂದಿದೆ ಸರ್, ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸುವುದರಿಂದ ಅಣ್ಣವರ ಆತ್ಮಕ್ಕೆ ಖುಷಿಯಂತೂ ಆಗಲ್ಲ. ರಂಗಭೂಮಿಯಿಂದ ಬೆಳೆದವರು, ರಂಗದ ಒಂದು ಕಾರ್ಯಕ್ರಮ ನಿಲ್ಲಿಸಿದ್ರೆ ಅಣ್ಣವರ ಆತ್ಮಕ್ಕೆ ಖುಷಿಯಂತೂ ಆಗಲ್ಲ. ಇವರೆಲ್ಲ ಕಲಾವಿದರು ನಾಲೆಜ್ ಕೊಟ್ಟಿಲ್ಲ ವಾಪಸ್ ಹೋಗ್ಬಿಟ್ರಪ್ಪ ಇವರು ಆತ್ಮ ಹೇಳತ್ತೆ ನಗಿಸ್ಬೋದಾಗಿತ್ತು. ನಾನು ಕೂಡ ಅವ್ರ ಜೊತೆ ಜನಗಳ ಜೊತೆ ಕೂತ್ಕೊಂಡು ನಗ್ತಿದ್ದೀನಿ ನಗ್ತಿದ್ದೇನು ಅಂತ ಅಣ್ಣವರ ಒಂದು ದಿವ್ಯಾತ್ಮ ಅನಿಸಿರ್ಬೋದಾ ಅನ್ನೋದನ್ನು ಆ ಸಂಘದವ್ರ ಮುಂದೆ ಹೇಳಿದೆ ಸರ್. ನೀವು ಹೇಳಿದ್ರೆ ನಿಜವಾಗ ರಾಜ್ಕುಮಾರ್ ಭಾರಿ ಹಾಸ್ಯಪ್ರಿಯರು ಅಂತಿರಲ್ಲ ಸರ್? ಹೌದು, ತುಂಬ ಹಾಸ್ಯಪ್ರಿಯರು.
ಸಂಗೋರೆಡ್ಡಿ ಅವರು ಎಂಥ ಮಾತು ಹೇಳ್ಬಿಟ್ರೆ ಸರ್, ಇದನ್ನೇ ವೇದಿಕೆ ಮೇಲೆ ಅನೌನ್ಸ್ ಮಾಡಿ ಕಾರ್ಯಕ್ರಮ ಮಾಡಿಬಿಡಿ ಸರ್. ಸರ್ ನೀವು ನಂಬಲ್ಲ, ವೇದಿಕೆ ಮೇಲೆ ಹಿಂಗೆ ಹೇಳಿದೆ ಜನ ಎಲ್ಲ ಕ್ಲಾಪ್ಸ್ ಆಗೋದು. ಅಣ್ಣವ್ರ ಫೋಟೋ ಇಟ್ವಿ, ಹಾರ ಹಾಕಿದ್ವಿ, ಅದಕ್ಕೊಂದು ಪುಷ್ಪಾರ್ಚನೆ ಮಾಡಿದ್ವಿ. 2.5 ಗಂಟೆ ಹಾಸ್ಯ ಕಾರ್ಯಕ್ರಮ. ಹಾಸ್ಯಪ್ರಿಯ ರಾಜ್ಕುಮಾರ್ಗೆ ಹಾಸ್ಯ ನಮನ. ಅವರನ್ನು ನಗಿಸುವುದರ ಮೂಲಕ ಅವರ ಆತ್ಮಕ್ಕೆ ಸಮಾಧಾನ ಮತ್ತು ಶಾಂತಿಯನ್ನ ತಂದಂತ ಸಾರ್ಥಕ ಜೀವನ ಅನ್ಸ್ಬಿಟ್ಟು. ಬಹುಶಃ ನನ್ನ ಗಮನದಲ್ಲಿ ಆ ದಿವಸ ಇಡೀ ಕರ್ನಾಟಕದಲ್ಲಿ ನಮ್ಮ ಕಾರ್ಯಕ್ರಮ ಉಂಟು ಬೇರೆ ಕಾರ್ಯಕ್ರಮ ಆಗಿರ್ಲಿಕ್ಕಿಲ್ಲ. ಧೈರ್ಯ ಯಾರಿಗೂ ಬರಲ್ಲ. ಅವತ್ತು ಕಾರ್ಯಕ್ರಮ ಮಾಡಿದ್ರಿಂದ ಇನ್ನೊಂದು ನಮಗೆ ಲಾಭ ಆಯಿತು. ರಾತ್ರಿ 2:30-3 ಗಂಟೆಗೆ ಬರ್ತಾ ಇದ್ದೀವಿ ಗಾಡಿಯಲ್ಲಿ ಕಾರ್ಯಕ್ರಮ ಮುಗಿಸಿ, ಅಣ್ಣವ್ರ ಬಗ್ಗೆನೇ ಅವ್ರನ್ನ ನೆನ್ಕೊಂಡು ಅವ್ರ ಬಗ್ಗೆ ಮಾತಾಡಿಕೊಂಡು ಬರ್ತಾ ಇದ್ದೀವಿ. ಈ ಗಾಡಿಯಲ್ಲಿ FM ಬರ್ತಿತ್ತು, FM ವೆಹಿಕಲಲ್ಲಿ ಬರ್ತಿತ್ತು. ಅಣ್ಣವರ ಪಾರ್ಥಿವ ಶರೀರವನ್ನು ಇದೀಗ ಇಂಥ ಕ್ರೀಡಾಂಗಣದಲ್ಲಿ ಇರಿಸಿದ್ದಾರೆ, ಬಹಳ ಜನ ಅಲ್ಲಿದ್ದಾರೆ ಅವರ ಬಂಧುಗಳು ಅಂತ ಆಕಾಶವಾಣಿಯಲ್ಲಿ ಬರ್ತಾ ಇತ್ತು. ನಮ್ಮ ಡ್ರೈವರ್ಗೆ ಹೇಳಿದೆ ಗಾಡಿನ ಸೀದಾ ಅಲ್ಲಿ ಹೊಡಿಯಿಂದ. ಅಣ್ಣ ಪ್ರಾಧ್ಯಾಪಕರಲ್ಲ, ಇಡೀ ಗಾಡಿ ಕಲಾವಿದರು ಸಮೇತ ನಮ್ಮ ಕಲೆಯ ಸರಕು ಸರಂಜಾಮು ಸಮೇತ ಹೊಡಿ, ಗಾಡಿ ಹಿಂಗಿದೆ ಹೊಡಿ, ಏನೋ ಡೌನ್ ಮನೆಯವ್ರಿಗೆ ಯಾರನ್ನೂ ಮನೆ ಡ್ರಾಪ್ ಮಾಡೋಣ. ಸೀದಾ ಹೋದ್ವಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಲ್ಲ, ಕ್ರೀಡಾಂಗಣದಲ್ಲಿ ಇಟ್ಟಿದ್ರು. ಎಲ್ಲ ಹೋದ್ವಿ, ಅಣ್ಣವರ ಪಾರ್ಥಿವ ಶರೀರ ಇಲ್ಲಿದೆ. ಇಷ್ಟೇ ಹತ್ರ ಸರ್, ಇಷ್ಟೇ 2 ಅಡಿ ಹತ್ರ ಹಿಂಗೆ ನೋಡ್ತಾ ಆನಂದ ಬಾಷ್ಪದಿಂದ 25-30 ನಿಮಿಷ ನಿಂತಿದ್ದೀವಿ ಸರ್. ಈ ಯೋಗ ಸಿಕ್ಕಿದ್ದು ನಾವು ಕಾರ್ಯಕ್ರಮ ನೀಡಿದ್ದರಿಂದ. ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ, ಅವನ್ನ ಒಂದ್ಸಲ ಸ್ಟೇಜ್ ಅಲ್ಲಿ ಭೇಟಿ ಮಾಡ್ಲಿಕ್ಕೆ. ಭೇಟಿ ಮಾಡೋದಕ್ಕೆ ಬರೀ ಯಾರ ಸಾಹಸ ಮಾಡಿ ನಾನು ಕಲಾದೇವರನ್ನ ಭೇಟಿ ಮಾಡಿ ಆಶೀರ್ವಾದ ತಗೊಂಡಿದ್ದೆ. ನಿಮ್ಗೆ ರಾಜ್ಕುಮಾರ್ ಏನು ಸರ್ ಅಷ್ಟು ಕನೆಕ್ಟ್ ಆಗ್ಬಿಟ್ರು ಅಲ್ಲಿಂದ ಆ ಸ್ಟೇಜ್ ಒಂಚೂರು ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಹೇಳ್ತೀನಿ, ಅದಕ್ಕಿಂತ ಮುಂಚೆ ಸರ್ ನಮ್ಮ ಬಾಲ್ಯದಲ್ಲಿ ನನಗೆ ಎಲ್ಲೂ ಅಣ್ಣವ್ರ ಫೋಟೋ ಕಾಣೋಂಗಿಲ್ಲ, ಅದನ್ನ ಕಟ್ ಮಾಡೋದೇ ಗೋಡೆಗೆ ಅಂಟಿಸೋದೆ ನಮ್ಮ ಅಮ್ಮ ಕೇಳಿ ಬಯಸ್ಕೊಳ್ಳೋದೆ. ಎಷ್ಟು ಅಂಟಿಸ್ತೀಯ ಮನೆ ಗೋಡೆ ಎಲ್ಲ ಆ್ಯಡ್ ಮಾಡ್ತೀಯ, ಅದನ್ನ ಅಣ್ಣವ್ರ ಚಿತ್ರ ಒಳ್ಳೆ ಅವ್ರ ಉಪತಾರ ಅಂತೆಲ್ಲ ಬರ್ತಿತ್ತಲ್ಲ ವಿಜಯ ಚಿತ್ರ, ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು, ಅದನ್ನ ಹೋಗಿ ಫ್ರೇಮ್ ಹಾಕ್ಸ್ಕೊಂಬರೋದು, ನಾನು ಅದನ್ನೇ ಫ್ರೇಮ್ ಹಾಕ್ಸ್ಕೊಂಬರೋದು. ಅವಾಗೆಲ್ಲ ಈ ಅಣ್ಣವ್ರ ಚಿತ್ರಗಳನ್ನೆಲ್ಲ ಅಂಗಡಿಗಳು ಮಾರ್ತಿರ್ಲಿಲ್ಲ, ಕ್ಯಾಲೆಂಡ್ರು ಅವ್ರ ಫೋಟೋ ಎಲ್ಲ ಇರ್ತಿರ್ಲಿಲ್ಲ ಅವಾಗ. ಈ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮಾತ್ರ ಮಾರೋರು, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಹಿಂದ್ಗಡೆ ಅಡ್ರೆಸ್ಸು ಯಾರಿಗಾದ್ರು ಪೋಸ್ಟ್ ಮಾಡೋಕೆ ಅದನ್ನೇ ಕಳಿಸ್ಬಿಡ್ಬೋದು, ಆ ಥರ ಮಾರೋರು. ಅದಿಟ್ಕೊತಿದ್ದೆ, ದೊಡ್ಡ ಸೈಜ್ ಇರ್ತಿದ್ದಿಲ್ಲ. ನಾನು ವಿಜಯ ಚಿತ್ರ ವಿಜಯವಾಣಿ ಕಟ್ ಮಾಡಿಬಿಟ್ಟು ಫ್ರೇಮ್ ಅಂಗಡಿಗೆ ಹೋಗಿ ಫ್ರೇಮ್ ಹಾಸ್ಕೊಂಡು ನೇತಾಕೋ ಮನೆಯಲ್ಲಿ. ಇವತ್ತು ನೆನಪಿದೆ ನನಗೆ, ಅದು ಬಾಲ್ಯದಲ್ಲೇ ಕನೆಕ್ಟ್ ಆಗ್ಬಿಟ್ಟು. ಯಾಕೆಂದ್ರೆ ಈ ಇದು ಎಲ್ಲಿಂದ ಕನೆಕ್ಟ್ ಆಗೋ ಕಾರಣ ಏನಂದ್ರೆ ಅಮ್ಮನ ಜೊತೆ ಚಿತ್ರ ನೋಡ್ತಿದ್ದ ಕಾರಣ, ಅಮ್ಮ ಕರ್ಕೊಂಡೋಗಿ ಚಿತ್ರಗಳು ನೋಡ್ತಾ ಇದ್ದ ಕಾರಣ, ಆ ಕನೆಕ್ಷನ್ನು. ಆಮೇಲೆ ನಮಗೆ ಅಣ್ಣವರ ನಿಧನದ ಮಾರನೇ ದಿನ ಇತ್ತಲ್ಲ, ಅವತ್ತಿನ ವಾತಾವರಣ ಆಯ್ತಲ್ಲ, ಅಭಿಮಾನಿಗಳ ಒಂದು ಆಕ್ರಂದನ, ಆ ಗಲಾಟೆ, ಆ ಒಂದು ಮೆರವಣಿಗೆಯಲ್ಲಿ ಆದಂಥ ಅವಘಡಗಳು ನೋಡಿದಾಗ ಅನ್ನಿಸ್ತು. ನಾವು ನಿನ್ನೆ ರಾತ್ರಿ ಬೆಳಗಿನ ಜಾವ 1/2 ಗಂಟೆ ನಿಂತಿದ್ವಲ್ಲಪ್ಪ ಅಣ್ಣವ್ರ ಪಾರ್ಥಿವ ಶರೀರ ಮುಂದೆ. ಎಂಥ ಯೋಗ, ದೊಡ್ಡ ದೊಡ್ಡ ಅವರ ಜೊತೆ ಕೆಲಸ ಮಾಡಿದಂಥ ಗಣ್ಯರಿಗೆ ಆ ಅವಕಾಶ ಸಿಗಲಿಲ್ಲ ಬೆಳಿಗ್ಗೆ. ರಾಜ್ಕುಮಾರ್ ಆಪ್ತ ಆತ್ಮ ತೃಪ್ತಿ ಪಡ್ಕೊಂಡು ನಿಮ್ಮನ್ನು ಕರೆಸ್ಕೊಂಡಿದ್ದೆ ನೋಡಿ.